ಸಚಿವ ಪುಟ್ಟರಾಜು ಮನೆಯಲ್ಲಿ ಐಟಿ ಅಧಿಕಾರಿಗಳ ದಾಳಿ ಅಂತ್ಯವಾಗಿದೆ. ಎರಡೂವರೆ ಗಂಟೆಗಳ ಕಾಲ ಸರ್ಚಿಂಗ್ ಮಾಡಿದ್ದಾರೆ ಅಧಿಕಾರಿಗಳು. ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಈ ಒಂದು ತಪಾಸಣೆ ನಡೆದಿದೆ. ವೀಕ್ಷಕರೇ, ಪುಟ್ಟರಾಜು ಪುತ್ರ ಶಿವರಾಜ್ಗೆ ಈಗಾಗಲೇ ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿದ್ದಾರಂತೆ. ಇದೇ ತಿಂಗಳ 25ರಂದು ವಿಚಾರಣೆಗೆ ಹಾಜರಾಗುವಂತೆ ಶಿವರಾಜ್ಗೆ ಈ ಸಂದರ್ಭದಲ್ಲಿ ನೋಟಿಸ್ ಅನ್ನು ನೀಡಲಾಗಿದೆ. ದಾಳಿ ವೇಳೆ ಮನೆಯಲ್ಲೇ ಪುಟ್ಟರಾಜು ಅವರ ಪುತ್ರರಾಗಿರ್ತಕ್ಕಂಥ ಶಿವರಾಜು ಅವರು ಇದ್ರು. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿ ಹೋಗಿದ್ದಾರೆ. ಮೈಸೂರಿನ ಜಾವಾ ಸರ್ಕಲ್ ನಲ್ಲಿರ್ತಕ್ಕಂಥ ನಿವಾಸದಲ್ಲಿ ಈ ಒಂದು ಸರ್ಚಿಂಗ್ ನಡೆದಿದೆ. ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಚುನಾವಣೆಯ ಸಂದರ್ಭ. ಈತನ ಮಧ್ಯೆ ಇದೀಗ ಸಿಎಸ್ ಪುಟ್ಟರಾಜು ಅವರ ಮನೆಯಲ್ಲಿ ಈ ಒಂದು ದಾಳಿ ಏನು ನಡೆದಿದೆ, ಇದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರತಕ್ಕಂಥದ್ದು. ಪುಟ್ಟರಾಜು ಅವರು ಇಲ್ಲ, ಸಹಜವಾಗಿ ಅವರು ಕ್ಯಾನ್ವಾಸ್ಗೆ ಸಂಬಂಧಪಟ್ಟಂತೆ, ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೋಗಿದ್ರು. ಹಾಗಾಗಿ ಅವರ ಪುತ್ರರಾಗಿರುವಂತಹ ಶಿವರಾಜು ಅವರು ಮನೆಯಲ್ಲಿದ್ದರು. ಹಾಗಾಗಿ ಅವರಿಗೆ ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿದ್ದಾರೆ. ಸಚಿವ ಪುಟ್ಟರಾಜು ಮನೆಯಲ್ಲಿ ಐಟಿ ಅಧಿಕಾರಿಗಳ ದಾಳಿ ಇದೀಗ ಅಂತ್ಯವಾಗಿದೆ. ಗದಗ ಚುನಾವಣೆ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರಿಂದ ನಮ್ಮನ್ನು ಕಟ್ ಹಾಕ್ಬೋದು ಅಂತ ಏನಾದರೂ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಲಿ ಬಿ ಜೆ ಪಿ ಮುಖಂಡರಾಗಲಿ ತಿಳ್ಕೊಂಡಿದ್ರೆ ಅವ್ರು ಭ್ರಮೆಯಷ್ಟೇ. ಇದರಿಂದ ನನ್ನ ಕಾರ್ಯಕರ್ತರು ಮುಖಂಡರು ಸಿಂಹದ ಮರಿಗಳ ರೀತಿ ಸಿಡಿದೇಳ್ತಾರೆ. ಇವತ್ತು ಅತ್ಯಂತ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಿಸಲಿಕ್ಕೆ ಇವರು ಯಾವ್ಯಾವ ಪೂರ್ವಕವಾದಂಥ ಒಂದು ರೀತಿ ಸಪೋರ್ಟ್ ಮಾಡಬೇಕು ಅದನ್ನು ಐ ಟಿ ಇಲಾಖೆ ಮುಖಾಂತರ ಮಾಡಿಸ್ತಾರೆ. ಅವರಿಗೆ ಧನ್ಯವಾದ ಹೇಳ್ತೇನೆ. ಸರ್, ಈಗ ನೀವು ಚುನಾವಣಾ ನೇತೃತ್ವವನ್ನು ವಹಿಸಿದ್ರಿ, ಇಲ್ಲ ಒಂದು ಕಡೆ ನಿಮ್ಮನ್ನು ಕಟ್ಟಾಕ ತಂತ್ರನ ಅಥವಾ ನಿಮ್ಮನ್ನೇನಾದ್ರು ಬಿ ಜೆ ಪಿಯವರು ಕರೀತಾ ಇದ್ದಾರೆ ಸರ್? ನಮ್ಮನ್ನು ಅವ್ರ ಹಣೆ ಬರೆದಲ್ಲೂ ಕರೆಯೋಕ್ಕಾಗೋದಿಲ್ಲ. ದೇವೇಗೌಡರು ಬಿ ಜೆ ಪಿಗೆ ಹೋದರೆ ನಾವು ಹೋಗೋದಷ್ಟೇ, ಅಲ್ಲಿ ತನಕ ಆಗೋದಿಲ್ಲ. ಆ ಕಾರಣದಿಂದ ತಂತ್ರ ಮಾಡ್ತಾರೆ, ಚುನಾವಣೆಯಲ್ಲಿ ಕಟ್ಟಾಕ ತಂತ್ರ ಮಾಡಲಿಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಏನು ಅವ್ರು ಬಗ್ಸೋಕ್ಕಾಗೋದಿಲ್ಲ. ಇದಕ್ಕೆಲ್ಲ ಸರಿಯಾದ ಸಮಯ ಬರುತ್ತೆ, ಅದು ಉತ್ತರ ಹೇಳ್ತೀನಿ. ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟು, ಮುಖ್ಯಮಂತ್ರಿಗಳು ಈಗಾಗಲೇ ದೂರವಾಣಿ ಮುಖಾಂತರ ನನ್ನ ಸಂಪರ್ಕ ಮಾಡಿದರು. ಅವ್ರಿಗೆ ಹೇಳಿದ್ದೀನಿ, 2.5 ಗಂಟೆಗೆ ಬಂದು ನಮ್ಮ ಮನೆ ಲಾಕ್ ಮಾಡಿ ಬಟ್ರನ್ನ, ನಮ್ಮ ಇದ್ದಂಥ ಪಾಪ ಅಡುಗೆ ಬಟ್ರನ್ನ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಅವ್ರನ್ನ ತನಿಖೆಗೊಳಪಡಿಸಿದ್ದಾರೆ. ಇದರಿಂದ ತಕ್ಷಣದ ವಿಜಯ ತಿಳಿದ ಮೇಲೆ ನಾನು ನನ್ನ ಮಗನ ಕಳಿಸ್ತೆ. ಹೋಗುವಷ್ಟರಲ್ಲಿ 25ನೇ ತಾರೀಕು ನೋಟಿಸ್ ಕೊಟ್ಟು ಬರಲಿಕ್ಕೆ ಹೇಳಿ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಏನಿದೆ ಗದಗ ಚುನಾವಣೆ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರಿಂದ ನಮ್ಮನ್ನು ಕಟ್ ಹಾಕ್ಬೋದು ಅಂತ ಏನಾದರೂ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಲಿ ಬಿ ಜೆ ಪಿ ಮುಖಂಡರಾಗಲಿ ತಿಳ್ಕೊಂಡಿದ್ರೆ ಅವ್ರು ಭ್ರಮೆಯಷ್ಟೇ. ಇದರಿಂದ ನನ್ನ ಕಾರ್ಯಕರ್ತರು ಮುಖಂಡರು ಸಿಂಹದ ಮರಿಗಳ ರೀತಿ ಸಿಡಿದೇಳ್ತಾರೆ. ಇವತ್ತು ಅತ್ಯಂತ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಿಸಲಿಕ್ಕೆ ಇವರು ಯಾವ್ಯಾವ ಪೂರ್ವಕವಾದಂಥ ಒಂದು ರೀತಿ ಸಪೋರ್ಟ್ ಮಾಡಬೇಕು ಅದನ್ನು ಐ ಟಿ ಇಲಾಖೆ ಮುಖಾಂತರ ಮಾಡಿಸ್ತಾರೆ. ಅವರಿಗೆ ಧನ್ಯವಾದ ಹೇಳ್ತೇನೆ. ಸರ್, ಈಗ ನೀವು ಚುನಾವಣಾ ನೇತೃತ್ವವನ್ನು ವಹಿಸಿದ್ರಿ, ಇಲ್ಲ ಒಂದು ಕಡೆ ನಿಮ್ಮನ್ನು ಕಟ್ಟಾಕ ತಂತ್ರನ ಅಥವಾ ನಿಮ್ಮನ್ನೇನಾದ್ರು ಬಿ ಜೆ ಪಿಯವರು ಕರೀತಾ ಇದ್ದಾರೆ ಸರ್? ನಮ್ಮನ್ನು ಅವ್ರ ಹಣೆ ಬರೆದಲ್ಲೂ ಕರೆಯೋಕ್ಕಾಗೋದಿಲ್ಲ. ದೇವೇಗೌಡರು ಬಿ ಜೆ ಪಿಗೆ ಹೋದರೆ ನಾವು ಹೋಗೋದಷ್ಟೇ, ಅಲ್ಲಿ ತನಕ ಆಗೋದಿಲ್ಲ. ಎಸ್ ವೀಕ್ಷಕರೇ, ಸಚಿವ ಪುಟ್ಟರಾಜು ಮನೆಯಲ್ಲಿ ಐಟಿ ಅಧಿಕಾರಿಗಳ ದಾಳಿ ಅಂತ್ಯವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಾಜು ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ, ನಾವು ಗಮನಿಸ್ತಾ ಇದ್ದೀವಿ. ಯಥಾ ಪ್ರಕಾರ ಅವರು ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಮೋಹನ್ ರಾಜು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಇದ್ದರು. ಮೋಹನ್ ರಾಜು, ಪುಟ್ಟರಾಜು ಅವರು ಕ್ಯಾನ್ವಸ್ ಅಲ್ಲಿ ಬ್ಯುಸಿ ಆಗಿದ್ರು ಅನ್ಸುತ್ತೆ, ಹಾಗಾಗಿ ಶಿವರಾಜ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಐ ಟಿ ಅಧಿಕಾರಿಗಳು. ದಾಳಿ ಯಾವ ರೀತಿಯಾಗಿ ನಡೆದಿದೆ, ಯಾವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಐ ಟಿ ಅಧಿಕಾರಿಗಳು? ಮೋಹನ್ ರಾಜು, ಖಂಡಿತವಾಗ್ಲೂ ಶಿವಶಂಕರ್, ಯಾಕಂದ್ರೆ ಇವತ್ತು ಮಧ್ಯಾಹ್ನ ಮೈಸೂರಿನಲ್ಲಿ ಇರತಕ್ಕಂತ ಸಚಿವ ಸಿ ಎಸ್ ಪುಟ್ಟರಾಜು ಅವರ ನಿವಾಸದ ಮೇಲೆ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು. ಸುಮಾರು 10 ಅಧಿಕಾರಿಗಳು ಅವರ ಮನೆಯ ಮೇಲೆ ದಾಳಿ ನಡೆಸಿದೆ ಅಂತ ಹೇಳಲಾಗ್ತಾ ಇದ್ದಾರೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಕೆಲವು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಇದೇ ತಿಂಗಳಾದ ಏಪ್ರಿಲ್ 25ರಂದು ಒಂದು ವಿಚಾರಣೆಗೆ ಬರುವಂತೆ ಏನು ಸಚಿವ ಪುಟ್ಟರಾಜು ಅವರ ಪುತ್ರ ಶಿವರಾಜ್ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ, ಕೇವಲ ಪುಟ್ಟರಾಜು ಅವರ ಒಂದು ಮನೆಯಲ್ಲಿ ಅಡಿಗೆ ಮಾಡ್ತಕ್ಕಂಥ ಬಾಣಸಿಗರು ಮಾತ್ರ ಇದ್ರು. ಅವರನ್ನು ಕೂಡ 1 ಗಂಟೆಗಳ ಕಾಲ ಒಂದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಳಿಕ ಸಚಿವ ಪುಟ್ಟರಾಜು ಅವರಿಗೆ ಈ ಮಾಹಿತಿ ಲಭ್ಯವಾಗಿರೋದ್ರಿಂದ ಪುತ್ರ ಶಿವರಾಜ್ರನ್ನ ನೇರವಾಗಿ ಅವರ ಮನೆಗೆ ಕಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಶಿವರಾಜ್ಗೆ 25ರಂದು ಒಂದು ವಿಚಾರಣೆಗೆ ಬರುವಂತೆ ಒಂದು ಸೂಚನೆಯನ್ನೇ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚಿನಕುರುಳಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಸಚಿವ ಪುಟ್ಟರಾಜು ಅವರು ಈ ಒಂದು ದಾಳಿಯ ಹಿಂದೆ ಪಕ್ಷೇತರ ಸುಮಲತಾ ಅವರು ಇದ್ದಾರೆ ಎನ್ನುವಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಇದರಿಂದ ನಮಗೆ ಏನು ಪ್ರಯೋಜನ ಆಗೋದಿಲ್ಲ. ಜೊತೆಗೆ ಈ ಒಂದು ದಾಳಿಯಿಂದ ನಮ್ಮ ಕಾರ್ಯಕರ್ತರು ಸಿಂಹದ ಮರಿಯ ತರ ಒಂದು ಚುನಾವಣೆಯನ್ನ ಎದುರಿಸ್ತಾರೆ. ಇದು ನಿಖಿಲ್ ಅವರ ಗೆಲುವಿಗೆ ಸಹಕಾರಿಯಾಗುತ್ತೆ ಅನ್ನುವಂತ ಹೇಳಿಕೆಯನ್ನ ಸಚಿವ ಪುಟ್ಟರಾಜು ಅವರು ಕೊಟ್ಟಿದ್ದಾರೆ. ಶಿವಶಂಕರ್,
ಓಕೆ ಮೋಹನ್ ರಾಜು, ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು, ನೇರ ಆರೋಪವನ್ನ ಜೆಡಿಎಸ್ ಗೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ, ನಮ್ಮನ್ನೇ ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಅನ್ನುವಂಥದ್ದು, ಹಾಗಾಗಿ ಅಲ್ಲಿ ಜೆಡಿಎಸ್ ಗೆ ಕಾಂಗ್ರೆಸ್ ವಲಯದಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಮಂಡ್ಯದಲ್ಲಿ? ಖಂಡಿತವಾಗ್ಲೂ ಶಿವಶಂಕರ್, ಏನು ಈ ಒಂದು ಐಟಿ ದಾಳಿ ನಡೆಸಿದ್ರೆ ಇದು ಮೊದಲನೇ ಏನು ದಾಳಿ ಅಲ್ಲ ಮಂಡ್ಯದಲ್ಲಿ. ಯಾಕಂದ್ರೆ ಈ ಹಿಂದೆ ಸಚಿವ ಪುಟ್ಟರಾಜ್ ಅವರ ಅಣ್ಣನ ಮಕ್ಕಳಾದಂತಹ ಅಶೋಕ್ ಮತ್ತೆ ಕುಮಾರ್ ಅವರ ನಿವಾಸದ ಮೇಲೂ ಕೂಡ ಐಟಿ ದಾಳಿ ನಡೆದಿತ್ತು. ಮಂಡ್ಯದ ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ಆತ್ಮಾನಂದ್ ಅವರ ನಿವಾಸದ ಮೇಲೂ ಕೂಡ ದಾಳಿ ನಡೆದಿತ್ತು. ಜೊತೆಗೆ ಇನ್ನು ಕೆಲವು ಜೆಡಿಎಸ್ ನ ನಾಯಕರುಗಳು ಹಾಗೂ ಶ್ರೀರಂಗಪಟ್ಟಣದ ಒಂದು ಖಾಸಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಉಳ್ಕೊಳ್ತಕ್ಕಂತ ಒಂದು ಖಾಸಗಿ ಹೋಟೆಲ್ ಮೇಲೂ ಕೂಡ ಐಟಿ ದಾಳಿ ನಡೆದಿತ್ತು. ಈ ಸಂದರ್ಭದಲ್ಲಿ ಜೆಡಿಎಸ್ ನ ನಾಯಕರು ಮತ್ತೆ ಕಾಂಗ್ರೆಸ್ ನ ನಾಯಕರು ನೇರವಾಗಿ ಈ ಒಂದು ದಾಳಿಯ ಹಿಂದೆ ಇರತಕ್ಕಂಥದ್ದು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಮತ್ತೆ ಬಿಜೆಪಿ ನಾಯಕರು, ಅಂದ್ರೆ ನಮ್ಮನ್ನ ಕಟ್ಟಿಗೆ ಹಾಕೋದಕ್ಕೆ ಈ ರೀತಿಯಾದಂತ ದಾಳಿ ನಡೆಸುತ್ತಿದ್ದಾರೆ ಅನ್ನುವಂತ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ಈಗ ಮತ್ತೆ ಸಚಿವ ಪುಟ್ಟರಾಜ್ ಅವರ ಮನೆ ಮೇಲೆ ದಾಳಿ ನಡೆದಿದೆ ಅಂತ ಹೇಳ್ಬೋದಾಗಿದೆ. ಓಕೆ ಓಕೆ ಮೋಹನ್ ರಾಜು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.